ಥ್ಯಾಂಕ್ಸ್ ಅಮೂಲ್ಯ, ಯಾವಾಗ ಬಂದೆ? ವಿಕ್ರಾಂತ್ ನೀನಾ? ನಾನು ಅಮೂಲ್ಯ ಅನ್ಕೊಂಡೆ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡೋದಕ್ ಬಂದ್ಲು ಅಂತ ಅನ್ಕೊಂಡೆ. ವಿಕ್ರಾಂತ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಗೊತ್ತಾ, ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಒಂದು ದಿನ ನಾನು ನೋಡದೇ ಇದ್ರೆ ಅವಳಿಗೆ ಆಗೋದೇ ಇಲ್ಲ. ಇಷ್ಟೊಂದೆಲ್ಲ ಓವರ್ ಬಿಲ್ಡಪ್ ಬೇಡ ಅಗ್ರಜ, ನಿಮ್ ಬಂಡವಾಳ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಒಂದಿನ ರೌಡಿನ ನೀನ್ ನೋಡ್ಲಿಲ್ಲ ಅಂದ್ರೆ ಅಕ್ವೇರಿಯಂ ನಿಂದ ಹೊರಗಡೆ ಬಿದ್ದಿರೋ ಮೀನ್ ತರ ವಿಲ ವಿಲ ಅಂತ ಓದಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ವಿಕ್ರಾಂತ್ ಹಾಗೆಲ್ಲ ಏನು ಇಲ್ಲ ಕಣೋ. ಅದ್ ಹೇಗಿರ್ಬೇಕೋ ಹಾಗೆ ಇರ್ಲಿ ಅಗ್ರಜ, ಅಂಡ್ ನಿನ್ ಆಸೆಗಳೆಲ್ಲ ಅತಿ ಶೀಘ್ರದಲ್ಲಿ ಈಡೇರುತ್ತೆ. ಅಂಡ್ ಆಲ್ಸೋ ಇದೇ ತರ ನಿನ್ ಹೆಂಡ್ರು ಕಾಫಿನ ಇಟ್ಕೊಂಡು ನಿನ್ ಮುಂದೆ ಬಂದ್ ನಿಲ್ಲೋ ಕಲನು ಬರುತ್ತೆ. ಇನ್ ರಿಯಾಲಿಟಿ ಅವಳು ಕಾಫಿ ಕಪ್ ತರ್ತಾಳೋ ಇಲ್ಲ ನೀನೇ ಅವಳ ಎದ್ರೆ ಕಾಫಿ ಇಟ್ಕೊಂಡು ನಿಲ್ಬೇಕಾಗುತ್ತೋ ಹೇಳಕ್ಕಾಗಲ್ಲ ಅಗ್ರಜ. ಓಕೆ ಓಕೆ, ನೀನ್ ಹೇಗ್ ಬೇಕೋ ಹಾಗೆ ಆಗುತ್ತೆ ಅಲ್ಲ, ನೋ ವರೀಸ್. ಆದ್ರೂ ನನ್ನನ್ನ ಅಮೂಲ್ಯ ಅನ್ಕೊಂಡು ಅವನ್ ಲುಕ್ ಕೊಟ್ಟಲ್ಲ, ಅವಾಗ ನೀನ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದೆ ಕಣ. ಸ್ಟಾಪ್ ಇಟ್ ವಿಕ್ರಾಂತ್, ಇಷ್ಟು ವಯಸ್ಸಾದ್ರೂ ಕೆಲವು ಸಲ ಮಗು ತರ ಆಡ್ತೀಯ ನೀನು. ಅದೆಲ್ಲ ಬಿಟ್ಟಾಕು, ಬೈ ದ ವೇ ಒಂದ್ ಹೊಸ ಕಂಪ್ನಿದು ಪ್ರೊಫೈಲ್ ನನಗೆ ಬಂದಿತ್ತು, ಅದನ್ನ ನೀ ಫಾರ್ವರ್ಡ್ ಮಾಡಿದೀನಿ, ಚೆಕ್ ಮಾಡಿದ್ಯಾ? ಬರೀ ನೋಡೋದಲ್ಲ ಅಗ್ರಜ, ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ, ಮಾರ್ಕೆಟ್ ಅಲ್ಲಿ ಅವ್ರ ಕ್ರೆಡಿಬಿಲಿಟಿ ಚೆಕ್ ಮಾಡಿ, ಎಲ್ಲಾ ರಿಪೋರ್ಟ್ಸ್ ನಿನ್ಗೆ ಮೇಲ್ ಮಾಡಿದೀನಿ. ಓಕೆ, ಆದ್ಯವಾಗಿ ಎನಿಸ್ ಫುಡ್ ಗ್ರೇಡ್ ರಿಪೋರ್ಟ್ಸ್ ನ ಚೆಕ್ ಮಾಡಿ, ಅದ್ರ ಸರ್ಟಿಫಿಕೇಶನ್ ನನಗೆ ಮೇಲ್ ಮಾಡು ಅಂತ ಹೇಳಿದೆ. ಮಾಡಿದ್ಯಾ? ಕಳ್ಸಿದೀನಿ ಅಗ್ರಜ, ಅದು ಅಲ್ಲದೆ ಭಾವ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಗೆ ಸರ್ಕ್ಯುಲರ್ ನು ಕಳ್ಸಿದ್ದಾರೆ. ಓಕೆ, ಆಮೇಲೆ ಹಾ ಗ್ಯಾಲಕ್ಸಿ ಏಜೆನ್ಸಿ ಅವ್ರ ಹತ್ರ ನಾನು ಮಾತಾಡಿ ಅಪಾಯಿಂಟ್ಮೆಂಟ್ ಇಸ್ಕೊಂಡಿದ್ದೀನಿ, ಅಂಡ್ ಅಮೂಲ್ಯ ಅಟೆಂಡೆನ್ಸ್ ಕಳ್ಸಿದ್ಲು, ಅದನ್ನ ಅಪ್ರೂವ್ ಮಾಡಿದೀನಿ. ನಾಟ್ ಬ್ಯಾಡ್ ವಿಕ್ರಾಂತ್, ನನ್ನ ಕಂಪನಿ ಶುರು ಮಾಡುವಾಗ ಫೈನಾನ್ಷಿಯಲ್ ಆಫೀಸರ್ ಪೊಸಿಷನ್ ನಿನ್ಗೆ ಕೊಡಬೇಕು ಅಂತ ತುಂಬಾ ಮನಸ್ಸಲ್ಲಿ ಆಸೆ ಇತ್ತು, ಬಟ್ ಯು ವಾಂಟೆಡ್, ತುಂಬಾ ಕಷ್ಟಪಟ್ಟು ಸ್ಥಾನ ನೀನ್ ಸಂಪಾದನೆ ಮಾಡಿದ್ಯಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ಸ್ ಅಗ್ರಜ, ಇದನ್ನೆಲ್ಲ ನಾನು ನಿನ್ನಿಂದಾನೆ ಕಲ್ತಿದ್ದು. ಯಾರ ಹತ್ರ ಕಲ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಲ್ತಿದ್ಯಾ ಏನ್ ಕಲ್ತಿದ್ಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಸರಿಯಾದ ಟೈಮ್ ಅಗ್ರಜ, ಇನ್ನೊಂದು ವಿಷಯ ಮಾತಾಡ್ಬೇಕಿತ್ತು. ಹೇಳು ವಿಕ್ರಾಂತ್. ಅದು ಆಚೆ ಅಲ್ಲೇ ಕೊಡ್ಸಿರು, ಬರ್ತೀನಿ. ಅಗ್ರಜ ವಿಕ್ರಾಂತ್ ನೀನೇನು ಮಾತಾಡ್ಬೇಡ, ನೀವೆಲ್ಲ ಸೇರಿ ಧ್ರುವನ್ ಪ್ಲೇಸ್ ಮಾಡಿದೀರ ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವ್ ಆಡಿ ಡ್ರಾಮಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೇಗಿದ್ರು ಹಳೆ ಅಕೌಂಟೆಂಟ್ ರಿಟೈರ್ಡ್ ಆಗಿದ್ರು, ಇದೇ ಕರೆಕ್ಟ್ ಟೈಮ್, ಪರ್ಫೆಕ್ಟ್ ಧ್ರುವನ್. ಅಮ್ಮನ ಹತ್ರ ಎಷ್ಟು ಕೆಟ್ಟದ ಬಿಹೇವ್ ಮಾಡಿದಾನೆ ಅಂತ ನೀನು ನೋಡಿದ್ಯಾ? ತಪ್ಪನ್ನ ಕ್ಷಮಿಸಬಹುದು, ಆದ್ರೆ ನನ್ನ ಪ್ರಕಾರ ಅವನು ಮಾಡಿದ್ದು ಇಟ್ಸ್ ಅ ಬ್ಲಡಿ ಕ್ರೈಮ್, ಅಂಡ್ ಕ್ರೈಮ್ ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಹೋಗು ಗ್ರಜ ಹೋಗು, ಆದ್ರೆ ಕ್ರೈಮ್ ಮಾಡಿರೋದು ಧ್ರುವ ಅಲ್ಲ, ನೀನ್ ದೇವತೆ ಅನ್ಕೊಂಡಿರೋ ನಮ್ಮಮ್ಮ, ಶಿ ಈಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್. ಆ ದಿನ ಬರುತ್ತೆ, ಸತ್ಯ ಗೊತ್ತಾಗೋ ದಿನ, ಅಲ್ಲಿ ತನಕ ಕಾಯಿ.
ಕೆಟ್ಟೋಗಿದೆ. ಕೆಟ್ಟೋಗಿದ್ಯಾ? ಚೆನ್ನಾಗಿದ್ಯಲ್ಲ. ಈಗ ಕೆಟ್ಟೋಗುತ್ತೆ. ನಾನು ಆಫೀಸ್ಗೆ ಅಂತ ಹೊರಟಿದ್ದೆ ರಾಣಿ, ಕೆಟ್ಟೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮನೆ ಹತ್ರನೇ ನಿಂತಿದ್ದೀನಿ. ನೀನ್ ಪ್ಲೀಸ್ ಬಂದ್ ಪಿಕ್ ಮಾಡ್ತೀಯಾ? ಓಕೆ ಡನ್. ಅಮೂಲ್ಯ, ಏನ್ ಮಾಡ್ತಿದ್ಯಾ? ನಿಮ್ ಅಣ್ಣನ ಅಡ್ಗಿನ ಅಂತ ಕಾರ್ ಬರುತ್ತೆ, ಅದ್ರಲ್ಲಿ ಹೋಗೋಣ. ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣನ ಕಾರ? ನೋ ನೋ, ನಾನ್ ಬಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ನೀವ್ ಅಣ್ಣ ತಮ್ಮ ಇಬ್ರು ಸರಿಯಾಗಿದ್ದೀರಾ. ಏನು ಆಗಲ್ಲ ರಾಜಣ್ಣ, ಸುಮ್ನೆ ಇರಿ. ಅವ್ನ್ ಕೋಪ ಮಾಡ್ಕೋತಾನೆ. ಅವ್ನ್ ಕೋಪ ಮಾಡ್ಕೊಂಡ್ರೆ ಯಾರ್ ಕೇರ್ ಮಾಡೋರು? ಏನು ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ಸುಮ್ನೆ ಇರಿ. ರಾಜಣ್ಣ ಬನ್ನಿ, ಕೂತ್ಕೊಳ್ಳಿ. ಅಯ್ಯ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋದು ಬಂದಿತ್ತು. ನೀನ ನಾನು ಬರ್ತಿದ್ದೀನಲ್ಲ ರಾಜಣ್ಣನು, ನಾವ್ ಹೋಗೋ ಜಾಗಕ್ಕೆ ಅಲ್ವಾ ಬರೋದು, ಅದಕ್ಕೆ ಅವ್ರನ್ನ ಕೂರಿಸ್ಕೊಂಡೆ. ಅವನಿದೆಯಲ್ಲ ಆಟೋ, ಅದ್ರಲ್ಲೇ ಬರೋದಕ್ಕೆ. ಇದೇ ಸಮಸ್ಯೆ ಇರೋದು ನಮ್ ದೇಶದಲ್ಲಿ. ನೀನೊಬ್ನೇ ಬರ್ತಿದ್ದೆ ತಾನೆ? ನಿನ್ಗೊಬ್ನಿಗೆ ಇಷ್ಟು ದೊಡ್ಡ ಕಾರ್ ಬೇಕಾ? ಪೆಟ್ರೋಲ್ ರೇಟು ಎಷ್ಟಾಗಿದೆ ಅಂತ ಗೊತ್ತು ತಾನೆ ನಿನಗೆ? ಟ್ರಾಫಿಕ್ ಅಲ್ಲಿ ಜಾಗ ಬೇರೆ ಜಾಸ್ತಿ ಬೇಕು. ಸುಮ್ನೆ ನ್ಯಾಷನಲ್ ವೇಸ್ ಅಲ್ಲಿ ಯಾಕೆ ಮಾಡ್ಬೇಕು ಅಂತೀನಿ. ಹೇಗಿದ್ರು ನಿನ್ ಕಾರಲ್ಲಿ ಹಿಂದೆಗಡೆ ಸೀಟ್ ಎರಡು ಖಾಲಿ ಇರುತ್ತೆ, ಅವ್ರ ಹಿಂದೆಗಡೆ ಕುತ್ಕೊಂಡ್ ಬರ್ತಾರೆ. ಅವ್ರನ್ನೇ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿಲ್ಲ. ನೀನ್ ಸುಮ್ನೆ ಗಾಡಿ ಓಡಿಸು. ಸುಮ್ನೆ ಕುತ್ಕೊಂಡೋದ್ರೆ ಬೋರ್ ಆಗುತ್ತೆ. ನನ್ ಸಾಂಗ್ ಹಾಕ್ತೀನಿ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರು ಜೇನಿಲ್ಲ. ಏನಾಯ್ತು ನಿಮ್ಗೆ? ಯಾಕೆ ಇಷ್ಟೊಂದು ಊಟ ಮಾಡ್ತಿದ್ದೀರಾ? ಮಧ್ಯಾಹ್ನದಿಂದ ಏನು ಊಟನೇ ಮಾಡಿಲ್ವಂತೆ? ಏನಿಲ್ಲ ಬಿಡಪ್ಪ, ನಾನ್ ತಿಂದ್ರೆ ಎಷ್ಟೋ ಬಿಟ್ರೆ ಎಷ್ಟೋ. ಊರ್ಗ್ ಹೋಗೋ ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಅಜ್ಜಿ, ಯಾಕೆ ನೀವ್ ಹೀಗೆಲ್ಲ ಮಾತಾಡ್ತೀರಾ? ನಿಮ್ಮನ್ನ ಇಲ್ಲಿ ಪ್ರೀತಿಸೋರು ತುಂಬಾ ಜನ ಇದ್ದಾರೆ. ನೀವ್ ಹೀಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ನಾನು ಸುಮ್ಮನೆ ಬಾಯಿ ಮಾತು ಹೇಳ್ತೀರಾ ಅಷ್ಟೇ, ಏನೂ ಇಲ್ಲ ಅಂತ. ಅದೇ ನಿಜ ಆಗಿದ್ರೆ ನೀವು ಊಟ ತಿಂಡಿ ಬಿಟ್ಟು ಯಾಕೆ ಕೊಡ್ಬೇಕಿತ್ತು? ನೋಡ್ ನೋಡ್ ನೋಡ್ದಿ ಆಗ್ರಾಜ, ಅಜ್ಜಿ ಬೆಳಿಗ್ಗೆಯಿಂದ ಏನು ತಿಂದೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಆಗಿದೆ. ಅಜ್ಜಿ
ಆ ದೇವರು ನಮ್ಗೆಲ್ಲ ಕೊಟ್ಟಿದ್ದಾರೆ. ಅವ್ರ ಹತ್ರ ಕೇಳುವಂಥದ್ದು ಬಾಕಿ ನೇನು ಉಳಿದಿಲ್ಲ. ಹಾಗಿರುವಾಗ ನಮ್ಮ ಜೀವನ ಸಾಧ್ಯವಾದಷ್ಟು ನಾವು ಖುಷಿಯಿಂದ ನಡ್ಸ್ಕೊಂಡು ಹೋಗ್ಬೇಕು ತಾನೆ. ಅದನ್ ಬಿಟ್ಟು ನೀವು ಈ ತರ ಎಲ್ಲ ಮಾಡಿಕೊಂಡು ಬಲವಂತವಾಗಿ ಆರೋಗ್ಯನ ಹಾಳು ಮಾಡ್ಕೊಳ್ಳುವಂಥದ್ದು ಏನಿದೆ? ಅದೇನೇ ಇದ್ರು ಪ್ಲೀಸ್ ಹೇಳಿ. ಇವತ್ತು ಬೆಳಗಿನ ಜಾವ ಒಂದು ಕೆಟ್ಟ ಕನ್ಸು ಬಿತ್ತು, ಎಲ್ಲ ಮಸಕ್ ಮಸ್ಕು, ಆದ್ರೂ ಯಾರಿಗೋ ಏನೋ ತೊಂದರೆ ಆಯ್ತು ಅನ್ನೋ ತರ ಕನಸು. ಬೆಳಿಗ್ಗೆಯಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಬೆಳಿಗ್ಗೆಯಿಂದ ಯಾವತ್ ಕನಸು ನಿಜ ಆಗತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಹತ್ರ ಕೇಳಿದೆ. ಅವರು ದಿವ್ಯ ದೃಷ್ಟಿ ಇರೋ ಸಿದ್ಧಪುರುಷರು, ಬರೀ ನಾನು ಹೇಳಿದ್ದನ್ನ ಕೇಳಿ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ಕೆಲವು ಬಡವರಿಗೆ ಅನ್ನದಾನ ಮಾಡಿಸಿ ಅಂತ ಹೇಳಿದ್ರು. ಆಮೇಲೇನು? ಅಷ್ಟೇ ವಿಷಯ. ಅದಕ್ಕೆ ನೀವು ಊಟ ಬಿಡುವಂತದ್ದು ಏನಿದೆ? ದೇವಸ್ಥಾನಕ್ಕೆ ಹೋಗಿ ಅನ್ನದಾನ ಮಾಡಿಸಿದ್ರಾಯ್ತು. ಯಾರು ಬೇಡ ಅಂತ ಹೇಳ್ತಿದಾರೆ? ಯಾರು ಬೇಡ ಅಂತಾರೋ ಏನೋ ಗೊತ್ತಿಲ್ಲ, ಆದ್ರೆ ಅದನ್ನ ಯಾರು ಮಾಡಬೇಕು ಅಂತಲೂ ಗುರುಗಳು ಹೇಳಿದ್ದಾರೆ. ಸರಿ, ಯಾರು ಮಾಡ್ಬೇಕಂತ? ಅವ್ರ ಹತ್ರನೇ ಮಾತಾಡಿ ಮಾಡಿಸಿದ್ರಾಯ್ತು. ಅದನ್ನ ಮನೆ ಹಿರಿ ಮಗ ಅಂದ್ರೆ ನೀನು, ನೀನೇ ಮುಂದೆ ನಿಂತು ಮಾಡ್ಬೇಕಂತೆ ಕಣೋ. ಏನು ನಾನ ನೋಡ್ದಿಯಾ ನೋಡ್ದಿಯಾ, ನಿನಗೆ ಬರೀ ನಿನ್ನ ಬಜರಂಗಿ ಮೇಲೆ ಮಾತ್ರ ನಂಬಿಕೆ. ಈ ಅಜ್ಜಿ ಹೇಳಿದ ಗುರುಗಳ ಮೇಲೆ ಈ ಅಜ್ಜಿ ಮೇಲೆ ನಂಬಿಕೆನೆ ಇಲ್ಲ ಅಲ್ವಾ? ಚೇ, ಹಾಗೆಲ್ಲ ಏನು ಇಲ್ಲ ಅಜ್ಜಿ. ನಾವಿದನ್ನ ಆಫೀಸ್ ಕೆಲಸನೆಲ್ಲ ಸ್ಕೆಡ್ಯೂಲ್ ಮಾಡಿ ಇಟ್ಟಿರ್ತಾರಲ್ವಾ, ಯಾವುದನ್ನ ಅವಾಯ್ಡ್ ಮಾಡಿ ದೇವಸ್ಥಾನಕ್ಕೆ ಬರ್ಬೋದು ಅದನ್ನ ಕಾಂತಿನ ಹತ್ರ ವಿಚಾರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೀನು ನಾಳೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬರೋದನ್ನ ತಪ್ಪಿಸಲ್ಲ ತಾನೇ? ಇಲ್ಲ ಅಜ್ಜಿ. ನೀನೇ ಮುಂದೆ ನಿಂತು ಅನ್ನದಾನ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಅಂತ ಭಾಷೆ ಕೊಡು. ಅಯ್ಯೋ ಅಜ್ಜಿ, ಇಷ್ಟಕ್ಕೆಲ್ಲ ಭಾಷೆ ಯಾಕೆ? ಕೊಡು ಅಂದ್ರೆ ಕೊಡ್ಬೇಕಪ್ಪ. ಯಾಕೆ, ನಿನಗೇನಾದ್ರೂ ಡೌಟ್ ಇದೆಯಾ? ಹಾಗೆಲ್ಲ ಏನು ಇಲ್ಲ ಅಜ್ಜಿ. ಸರಿ, ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಆಫೀಸಲ್ಲಿ ಹಾಫ್ ಡೇ ಅಷ್ಟೇ ಅವೈಲೇಬಲ್ ಇರ್ತೀನಿ. ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೀವು ದೇವಸ್ಥಾನಕ್ಕೆ ಏನ್ ಬಾಸ್ ವಿಶೇಷ? ಎಕ್ಸಾಕ್ಟ್ಲಿ ಏನ್ ಪ್ರೋಗ್ರಾಮ್ ಅಂತ ನನಗೂ ಗೊತ್ತಿಲ್ಲ. ಅಜ್ಜಿ ಏನು ಅನ್ನದಾನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ, ನಾನೇ ಮುಂದೆ ನಿಂತು ಮಾಡ್ಕೊಡ್ಬೇಕಂತ. ಸರಿ ಬಾಸ್, ಒಳ್ಳೇದಾಗಿ, ನಿಮ್ಮಿಂದಾಗಿ ಲೋಕ ಕಲ್ಯಾಣವಾಗಲಿ, ನಿಮ್ಮ ಕಲ್ಯಾಣನು ನಿರ್ವಿಘ್ನವಾಗಿ ನೆರವೇರಲಿ. ಅಮ್ಮ ಇಷ್ಟೋದಾದ್ರು ಮಲ್ಕೊಂಡಿದ್ದಾರೆ? ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಮ್ಮಗೆ ಇನ್ಫಾರ್ಮ್ ಮಾಡಿದ್ಲಪ್ಪ. ಗೊತ್ತು ಅಗ್ರಜ, ನಾನೇ ಹೇಳಿದ್ದೆ. ಆದ್ರೆ ಯಾಕೆ ಮಲ್ಕೊಂಡಿದ್ದಾರೆ? ಯೂಶ್ವಲಿ ನಾವೆಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಮೊದಲು ರೆಡಿ ಆಗ್ತಿದ್ದೆ ಅಮ್ಮ. ತುಂಬ ವಿಚಿತ್ರ ಅನಿಸ್ತದೆ. ಯಾಕಮ್ಮ ಈ ಪೂಜೆ ಮಾಡಿಸ್ತಾ ಇರ್ಬೋದು? ವಿಕ್ಕಿ ಹೇಳಿದ ವಿಷಯನೇನಾ ಅಥವಾ ಬೇರೆ ಇನ್ನೇನಾದ್ರೂ ವಿಷಯ ಇದೆಯಾ? ಅದು ವೇದಾಂತ್ ಕೈಯಲ್ಲಿ ಅನ್ನದಾನ ಮಾಡಿಸೋಷ್ಟು ಏನಿರ್ಬೋದು? ನೆನ್ನ
ಮೊನ್ನೆ ತಾನೇ ಧ್ರುವ ಆಫೀಸಿಗೆ ರೀಜಾಯಿನ್ ಆಗಿದ್ದಾನೆ, ಮನೆಗೂ ಬಂದು ಹೋಗಿದ್ದಾನೆ, ನಾಳೆ ದೇವಸ್ಥಾನ ಅಂತಿದ್ದಾರೆ. ಈ ಧ್ರುವಂಗ್ ಸಂಬಂಧಪಟ್ಟ ದಿನ ಏನಾದ್ರೂ ನಾ ನಾಳೆ ನಾಳೆ ಡೇಟು ನಾಳೆ ಧ್ರುವನ್ ಬರ್ತ್ಡೇ. ಹೌದು, ಅದಕ್ಕೆ ಅಮ್ಮ ಈ ಪ್ಲಾನ್ ಮಾಡಿರೋದು. ತಮ್ಮನ ಬರ್ತ್ಡೇ ದಿನ ಅಣ್ಣನ ಕೈಲಿ ಅನ್ನದಾನ ಮಾಡಿಸೋ ಪ್ಲಾನು, ಇಬ್ರು ಒಂದು ಮಾಡೋ ಪ್ರೋಗ್ರಾಮ್. ಶಭಾಷ್, ನನ್ನ ಕಣ್ಣ ಹಿಂದೆ ಇಷ್ಟೆಲ್ಲ ಮಾಡ್ತಿದ್ದೀರ, ಆದ್ರೆ ನಾನು ಸುಹಾಸಿನಿ ವಸಿಷ್ಠ. ಇವ್ರು ಏನೇ ಪ್ಲಾನ್ ಮಾಡಿದ್ರು ಎಲ್ಲ ನನಗ್ ಗೊತ್ತಾಗುತ್ತೆ. ವೇದಾಂತ್ಗೆ ಈ ವಿಷಯ ಹೇಳ್ಬಿಟ್ರೆ ಅವ್ನ್ ಖಂಡಿತ ಒಪ್ಪಲ್ಲ. ಅಜ್ಜಿಗೆ ಏನೋ ಕನ್ಸ್ ಬಂದಿತ್ತಂತೆ, ಸೊ ಅಗ್ರಜನ್ ಕೈಯಿಂದ ಭಕ್ತರಿಗೆ ಬಡವರಿಗೆಲ್ಲ ಅನ್ನದಾನ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಯಾರೋ ಹೇಳಿದ್ರು. ಹಾಗಿದ್ರೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ ಅವ್ನು, ನನ್ನ ಹತ್ರ ನ್ಯಾಚುರಲ್ ಆಗಿ ನಡ್ಕೋತಾ ಇಲ್ವಾ, ನಾಂದ್ರೆ ಡ್ರಾಮಾ ಮಾಡ್ತಾ ಇದ್ದಾನ. ಇಲ್ಲ, ಈ ವಿಷಯನ ಫಸ್ಟ್ ವೇದಾಂತ್ ಹತ್ರ ಹೇಳಲೇಬೇಕು. ಅರೆ ಸುಹಾಸಿನಿ, ಎಲ್ಲಿಗೆ ಹೊರಟಿದ್ಯಾ? ಅದೆಲ್ಲ ನಿನಗ್ ಯಾಕೆ, ಏನ್ ವಿಷಯ ಅಂತ ಹೇಳು. ನೀನ್ ಆಗ್ಲೇ ಆದ್ಯ ಹತ್ರ ಅದೇನೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ಯಂತೆ, ಅದನ್ನ ಅವಳೇ ನಾನು ಹೇಳಿದ್ದು, ಅದಕ್ಕೆ ಅವಳು ಇದನ್ನ ಕಳಿಸಿದ್ದಾಳೆ, ತಗೋ ಕೊಡಿ. ಯಾಕೆ ನಾನ್ ಕೊಟ್ರೆ ಜೀರ್ಣ ಆಗಲ್ವಾ, ಆದ್ಯನೇ ಕೊಡ್ಬೇಕಾ? ಸರಿ ಬಿಡು, ಅವಳೇ ಕರೀತಿದೆ. ಏನು ಬೇಕಾಗಿಲ್ಲ, ನನಗೆ ಬೇರೆ ಕೆಲಸ ಇದೆ, ನೀ ಅಲ್ಲಿಟ್ಟು ಹೋಗು, ನಾನು ಆಮೇಲೆ ಕುಡಿತೀನಿ. ಡೋಸು ಜಾಸ್ತಿನೇ ಇತ್ತು, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಚೇ, ಹಾಗೇನಾಗಲ್ಲ, ಪಾಪಿ ಚಿರಾಯು. ನನ್ನ ಕಾಟ ಕೊಟ್ಟಿದ್ ಮುಗೀತಾ ಅಥವಾ ಇನ್ನೇನಾದ್ರೂ ಬಾಕಿ ಇದೆಯಾ? ಅದು ನಿಂಗೆ ಲೈಟ್ ಆಗಿ ಕಾಟ ಕೊಡೋಣ ಅಂತ ಬಂದೆ. ಅಲ್ಲ, ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನಂಗೆ ನಿನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನಿಂಗೆ ಕೋಪ ಬರ್ತಿಲ್ಲ ವೇದಾಂತ್? ಖುಷಿ ಪಡೋ ವಿಚಾರ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಬಚಾರಿ? ಅಕಸ್ಮಾತ್ ಕೋಪ ಇದ್ರು ನೀ ನೋಡಿದ ತಕ್ಷಣ ಎಲ್ಲ ಕರ್ಗೋಗುತ್ತೆ. ಆಹಾ,
ಎಂತ ಹುಡುಗನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ ಅಮ್ಮ ನೀನು. ಐ ಆಮ್ ಸೋ ಲಕ್ಕಿ. ನೀನು ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಮಾಡೋದಕ್ಕೆ ಬಂದ್ಯಾ? ಒಂದು ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ, ಇನ್ನೊಂದು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ದೇವ್ರ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ಬೇಕಿತ್ತು. ಅಪ್ಲಿಕೇಶನ್ ಯಾಕೆ? ಏನೇನ್ ಬೇಕು ನಮ್ಗೆಲ್ಲ ಸಿಗ್ತಾನೆ ಇದೆಯಲ್ಲ. ನನ್ ರಾಜಣ್ಣನ ಬಗ್ಗೆ ದೇವ್ರ ಹತ್ರ ಏನೋ ಕೇಳ್ಕೊಳ್ಳೋದಿತ್ತು, ಅದಕ್ಕೆ ಬಂದೆ. ಏನ್ ಇವಾಗ ಅವನ್ ಬಗ್ಗೆ ನಂದೇನು ಇಲ್ಲ, ನೀನೇನ್ ಬೇಕಾದ್ರೂ ಮಾಡ್ಕೋ. ಓಕೆ ಬಾಯ್. ಏ ಹಲೋ, ಸಡನ್ ಆಗಿ ಹಾಗೆಲ್ಲ ಹೊರಟ್ಬಿಡ್ಬೇಡ. ಬಡವ್ರಿಗೆ ಭಕ್ತಾದಿಗಳಿಗೆ ಅನ್ನದಾನ ಮಾಡಿಸ್ತಾ ಇದೀವಿ, ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ. ಅನ್ನದಾನ ಏನ್ ವಿಶೇಷ? ಅದು ಅಜ್ಜಿ ಹರಕೆ. ಅಜ್ಜಿಗೇನೋ ಕೆಟ್ಟ ಕನ್ಸು ಬಿದ್ದಿದಂತೆ, ಅದನ್ನ ನಾನೇ ತೀರಿಸ್ಬೇಕು ಅಂತ ಅರ್ಚಕರು ಹೇಳಿದಾರಂತೆ. ಹೌದಾ ಅಜ್ಜಿ? ಸರಿ ಅಜ್ಜಿ, ಬಂದ್ ಕೆಲಸ ಮುಗಿಸೋಣ. ಸರಿನಪ್ಪ, ಮೊದಲು ಅನ್ನದಾನ ಮುಗಿದ್ ಬಿಳ್ಳೆ, ಆಮೇಲೆ ಬಾಕಿದು. ಅನ್ನದಾನ ಮುಗಿದ್ಮೇಲೆ ಎಲ್ಲ ಮುಗೀತಲ್ಲ, ಇನ್ನೇನ್ ಬೇಕಿದ? ಹೌದಪ್ಪ, ನನ್ಗೆ ಆಸ್ಪತ್ರೆ ವಾಸನೆ ಅಂದ್ರೆ ಆಗಲ್ಲ, ಭಯ ಆಗುತ್ತೆ. ಅದರಲ್ಲೂ ಆಪರೇಷನ್ ಅಂತ ಬೇರೆ ಹೇಳ್ತಿದ್ದೀರಾ, ಇನ್ನು ಗಾಬರಿ ಜಾಸ್ತಿ ಆಗ್ತಾ ಇದೆ. ಮನೇಲಿ ಬೇರೆ ಯಾರಿಗೂ ಹೇಳಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಒಂಥರ ಭಯ. ಅಯ್ಯೋ, ಯಾಕಮ್ಮ ಅಂತ ಮಾತಾಡ್ತೀರಾ? ನಿಮ್ಗೇನು ಆಗಲ್ಲ, ಅಷ್ಟಕ್ಕೂ ನಿಮ್ಗೇನು ಹಾಕೋ ನಾನು ಬಿಡೋದು ಇಲ್ಲ. ನೋಡಿ, ನಿಮ್ಮನ್ನ ಬರೀ ಬಾಯಿ ಮಾತ್ಕೋಸ್ಕರ ನನ್ನ ತಾಯಿ ತರ ಅಂತ ಅನ್ಲಿಲ್ಲ ಅಮ್ಮ, ರಿಯಲ್ ಐ ಮೀನ್ ಇಟ್. ನಾನಿದ್ದೀನಿ, ನಿಮ್ಗೇನು ಆಗಲ್ಲ, ಧೈರ್ಯವಾಗಿರಿ. ನಾನು ಡಾಕ್ಟರ್ ಹತ್ರ ಮಾತಾಡಿದೆ, 5 ನಿಮಿಷ ವೇಟ್ ಮಾಡ್ಬೇಕಂತೆ. ಹಾಂ, ಟೆನ್ಷನ್ ತಗೋಬೇಡಿ. ನಾನ್ಸೆನ್ಸ್, ಬೆಳಗ್ಗೆ 10 ಗಂಟೆ, 10 ಗಂಟೆ ತನಕ ಮಲಗಿದೀನ ನಾನು. ಡ್ಯಾಮ್ ಇಟ್, ನೀನು ಆಗ್ಲೇ ಆಗ್ದೆ ಅದ್ರ ಅದೇನೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳಿದೆ ಅಂತೆ, ಅದನ್ನ ಅವಳೇ ನನಗೆ ಹೇಳಿದ್ದು, ಅದಕ್ಕೆ ಅವಳು ಇದನ್ನ ಕಳಿಸಿದ್ದಾಳೆ. ತಗೋ ಕೊಡಿ. ದೂರ ಇಟ್ಟು ಎಲ್ಲರೂ ಸೇರಿ ಏನೋ ದೊಡ್ಡದಾಗಿ ನಡೆಸ್ತಾ ಇದಾರೆ. ಏನಿರ್ಬೋದು, ಅಪ್ಪ ಬಂದ್ರೆ ದೇವಸ್ಥಾನದಲ್ಲಿ ಏನಾಗ್ಬೋದು? ಧ್ರುವನ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೋದು, ಪೂಜೆ ಮಾಡಿಸ್ಬೋದು, ಅಥವಾ ಅನ್ನದಾನ ಅಂತಾನು ಹೇಳಿದ್ರು. ಅದೇ ಕಾರಣ ಆಗಿರ್ಬೋದಾ, ಅಥವಾ ಅದು ಬಿಟ್ಟು ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಮೊಮ್ಮಗನ ಹುಡ್ದ ಬಗ್ಗೆ ಅಜ್ಜಿ ಬಂದು ಅನ್ನದಾನ ಮಾಡಿಸ್ತಿದ್ದಾರೆ. ಆದ್ರೆ ನನ್ನ ಹತ್ರ ಹರ್ಕೆ ತೀರ್ಸ್ಬೇಕು ಅಂತ ಏನೋ ಸುಳ್ಳು ಹೇಳಿ ಕರ್ಕೊಂಡ್ಬಂದಿದ್ದಾರೆ. ನಿಮ್ಗೆ ಯಾವ್ದು ಅಬ್ಸರ್ವ್ ಮಾಡ್ಲಿಲ್ವಾ? ನಿಜ ಹೇಳಿದ್ರೆ ನೀನ್ ಬರ್ತಿದ್ಯಾ? ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ. ಈ ತರದ ವಿಚಾರ ನಾನು ಬರೋ ಅವಶ್ಯಕತೆ ಕೂಡ ಇಲ್ಲ ಅಲ್ವಾ? ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾಯ್ತು. ಮಾಡ್ಬೇಕಾಯ್ತು ಅಂದ್ರೆ ಕಿತಾಪತಿ ನಿನ್ ರೋಲ್ ಕೂಡ ಇದೆಯಾ? ಅಫ್ಕೋರ್ಸ್ ಇದೆ. ಆದ್ರೆ ಒಂದ್ ವಿಷಯ, ನೀನ್ ಕೋಪ ಮಾಡ್ಕೋಬೇಕಾಗಿರೋದು ಅಜ್ಜಿ ಮೇಲಲ್ಲ, ನನ್ ಮೇಲೆ. ನೀನ್ ಹೀಗ್ ಮಾಡೋದಿಕ್ ಹೇಗ್ ಸಾಧ್ಯ? ಮೊನ್ನೆ ನಾನು ಯಾವತ್ತಾದ್ರೂ ನಿನ್ ಟ್ರಸ್ಟ್ ಬ್ರೇಕ್ ಮಾಡಿದ್ದೀನಾ? ನೀನ್ ಮೋಸ ಮಾಡಿದ್ದೀನಾ?
ಐ ಆಮ್ ವೆರಿ ಡಿಸಪಾಯಿಂಟೆಡ್. ನನ್ನನ್ನು ಈ ವಿಚಾರದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ನಿಮ್ಗೆ ಮನಸ್ಸಾದರೂ ಹೇಗೆ ಬರುತ್ತೆ? ಇದೆಲ್ಲ ವ್ಯರ್ಥ ಪ್ರಯತ್ನ. ಆಯ್ತು, ನಿಂಗೆ ರಾಜಣ್ಣ ಅಂದರೆ ಆಗಲ್ಲ ಅಲ್ವಾ? ಆದರೆ ಅವರು ನಿಮ್ಮ ತಮ್ಮ ತಾನೆ. ಅಷ್ಟೊಂದು ದ್ವೇಷ ಮಾಡುವಂಥದ್ದು ಅವ್ರು ಏನು ಮಾಡಿದ್ದಾರೆ ನಿಮಗೆ? ಅವರು ನಿಮ್ಮ ಅಮ್ಮಂಗೆ ಏನು ಅಂದ್ರು ಅಂತ ತಾನೆ ನಿಮ್ಮ ಕೋಪಕ್ಕೆ ಕಾರಣ. ಆದರೆ ಅವರು ರಾಜಣ್ಣಂಗೂ ಅಮ್ಮನೇ ಅಲ್ವಾ? ನಮ್ಮನೇಲೂ ಅಮ್ಮ ಮಕ್ಕಳು ಮಧ್ಯೆ ದಿನಕ್ಕೂ ಒಂದೊಂದು ಜಗಳ ಬರುತ್ತೆ. ಒಂದೊಂದು ವಿಚಾರದಲ್ಲಿ ನಾವು ಅಮ್ಮನ ವಿರುದ್ಧವಾಗಿ ನಿಲ್ತೀವಿ, ಆದರೆ ಅಮ್ಮ ಆದವಳು ಅದನ್ನ ಕ್ಷಮಿಸ್ತಾಳೆ. ಜೊತೆ ಹುಟ್ಟೋರು ದ್ವೇಷ ಬೆಳೆಸ್ಕೊಂಡು ಒಬ್ರನ್ನೊಬ್ರು ಬಿಟ್ಟಿರೋದೇ ಬರಲ್ಲ ನಮ್ಗೆ. ನಿನಗ್ ಮಾತ್ರ ಯಾಕೆ ನಮ್ ರಾಜಣ್ಣನ ಮನೆಯಿಂದ ಆಚೆ ಹೋಗೋಷ್ಟು ದ್ವೇಷ ಬಂದಿರೋದು? ಹಾಗೇನು ಆವೇಶದಲ್ಲಿ ತಪ್ಪು ಮಾಡಿದ್ಯಾ? ಓಕೆ, ಬಟ್ ಈಗಲಾದ್ರೂ ಅದನ್ನ ಸರಿ ಮಾಡಿಕೊಂಡು ಅಪ್ಕೊಂಡು ಒಪ್ಕೊಳ್ಬಹುದಲ್ವಾ? ಅವರು ನಿನ್ ಸ್ವಂತ ತಮ್ಮ ಕಣಯ್ಯ, ಅದು ಅಲ್ಲೇ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಗೌರವನ ಈಗ್ಲೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಅವ್ನು ಏನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸ್ತಿದೆ, ಸೆಕೆಂಡ್ ಚಾನ್ಸ್ ಡೆಫಿನೆಟ್ಲಿ ಕೊಡ್ತಿದೆ. ಆದ್ರೆ ಅಮ್ಮನ ವಿಚಾರ ಅಂತ ಬಂದಾಗ ಹಿಲ್ ನೆವರ್ ಸ್ಟ್ಯಾಂಡ್ ಅ ಸೆಕೆಂಡ್ ಚಾನ್ಸ್. ಸಾಧ್ಯನೇ ಇಲ್ವಲ್ಲ, ಅಥವಾ ಯಾರಾದ್ರೂ ಹೇಳ್ಬಿಟ್ಟಿದಾರ? ನಾನಿರೋದೇನಾದ್ರೂ ಗೊತ್ತಾಗ್ಬಿಟ್ರೆ ಕೆಲಸ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಆಮೇಲೆ ಇಷ್ಟು ದುಡ್ಡು ಕೊಡೋರು ಯಾರು ಸಿಗೋದಿಲ್ಲ. ಇವರೇನಾದ್ರೂ ನನ್ನ ನೋಡಿದ್ರೆ ನಾನೇನು ಹೇಳಿದ್ರು ಬಿಡಲ್ಲ, ಕರ್ಕೊಂಡು ಹೊರಟೋಗ್ತಾರೆ. ಏನ್ ಮಾಡ್ಲಿ ಈಗ? ಇದನ್ನೆಲ್ಲ ಇಷ್ಟೊಂದು ಟೆನ್ಷನ್ ಆಗಿದೆ ಅಲ್ಲಮ್ಮ, ಈ ತರ ಗಾಬರಿ ಪಟ್ರೆ ಆಪರೇಷನ್ ತೊಂದರೆ ಆಗುತ್ತಮ್ಮ, ಕಾಮ್ ಡೌನ್. ಅಯ್ಯೋ, ವಿಷಯ ಅದಲ್ಲ, ನಮ್ಮ ಯಜಮಾನ್ರು ಬಂದಿದ್ದಾರೆ, ಅವ್ರಿಗೆ ನಾನು ಕಾಣಿಸ್ಕೋಬಾರ್ದು. ಒಂದ್ ವೇಳೆ ನಾನು ಏನಾದ್ರೂ ಕಂಡ್ರೆ ನಾವು ಅನ್ಕೊಂಡಿದ್ದು ಯಾವುದು ಆಗೋದಿಲ್ಲ. ಸರಿ ಅಮ್ಮ, ಏನೂ ಆಗಲ್ಲ, ನಾನು ಇದ್ದೀನಿ, ಬನ್ನಿ. ಇವರು ವಿಚಾರಿಸ್ತಾ ಇರೋದು ನೋಡಿದ್ರೆ, ಗಾಬರಿಯಲ್ಲಿರೋದು ನೋಡಿದ್ರೆ ನನ್ನ ಬಗ್ಗೆನೇ ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಭಗವಂತ, ನನ್ನ ಜೊತೆ ಮಿತಿ ಮೀರ್ಬೇಡ ನೀನು, ಆಟ ಆಡ್ಬೇಡ ನನ್ನ ಜೊತೆ. ಏ, ನಿನಗೇನೇ ಆಯ್ತು ಸಡನ್ ಆಗಿ ನನ್ನನ್ನು ಮುದುಕಿ ಅಂತ ಇದೆಯಾ? ನೀನು ಯಾವಾಗಲೂ ಹೀಗೇ ಇರ್ತೀನಿ ಅಂತ ಅಂದ್ಕೊಳ್ಬೇಡ, ನಿನಗೂ ವಯಸ್ಸಾಗತ್ತೆ. ನನ್ನ ವಯಸ್ಸಿಗೆ ನಿನ್ನ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿರತ್ತೆ.
ಮೌತ್ ಔಟ್ ಬೇಡ ನನ್ ಜೊತೆ. ನನಗೇನೆ ನಿದ್ರೆ ಮಾತ್ರೆ ಹಾಕಿ ಕಷಾಯ ಅಂತ ಸುಳ್ಳು ಹೇಳ್ಕೊಡಿಸ್ತೀಯಾ? ಇದೆಲ್ಲ ಇಷ್ಟೊಂದು ಮುಂದುವರಿತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಅಂತ ನೀಚ್ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ನೀನ್ ಮಾಡ್ಲಿಲ್ವಾ? ಆಗ ನಿನ್ ಬಗ್ಗೆ ನನಗೆ ಗೊತ್ತಾದಾಗ ಇದಕ್ಕಿಂತ ಜಾಸ್ತಿನೇ ಕೋಪ ಬಂದಿತ್ತು. ಆದ್ರೆ ನಾನೇನ್ ಮಾಡ್ಲಿ, ಆಗ ನಾನು ಅಸಹಿಕಿ ಆಗಿದ್ದೆ. ಆದ್ರೆ ಈಗ ಹಾಗಲ್ಲ. ನೀನ್ ಯಾವ ಮಟ್ಟಕ್ಕೆ ಇಳಿತೀಯೋ ನಾನು ಆ ಮಟ್ಟಕ್ಕೆ ಇಳಿದು ನಿನಗ್ ಬುದ್ಧಿ ಕಲಿಸ್ತೀನಿ. ಇಷ್ಟೆಲ್ಲ ಮಾಡ್ತಿದ್ದಂಗೆ ನೀನು ನಿನ್ ಪಟಾಲಮ್ಮ ಗೆದ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ವೇದಾಂತ್ ನಾನ್ ಬೆಳೆಸಿರೋ ಹುಡುಗ, ಅವನಿಗೆ ನನ್ ಮೇಲೆ ತುಂಬಾನೇ ಬೆಲೆ ಇದೆ. ಯಾವ್ದೇ ಕಾರಣಕ್ಕೂ ಅವನು ಧ್ರುವನ್ ಜೊತೆ ಕಾಂಪ್ರಮೈಸ್ ಆಗಲ್ಲ. ಇನ್ನು ಅವನ್ನ ವಾಪಸ್ ಮನೆ ಕರ್ಕೊಂಬರೋದು ಕನ್ಸಿನ್ ಮಾತು. ಹಾಗಿದ್ದಿದ್ರೆ ನೀನ್ ಹೆದರ್ಕೊಂಡು ಇಲ್ಲೇ ತನಕ ಬರ್ತಾ ಇರ್ಲಿಲ್ಲ. ನಿನ್ನೊಳಗೂ ಒಂದು ಅನುಮಾನ ಇದೆ ಅಲ್ವಾ? ಎಲ್ಲಿ ವೇದಾಂತ ಒಪ್ಕೊಂಡ್ಬಿಡ್ತಾನೋ ಅನ್ನೋ ಭಯ ಇದೆ ನಿನಗೆ. ನಿನ್ ಭ್ರಮೆ ಅದು. ನಾನು ಇಲ್ಲಿಗೆ ಬಂದಿದ್ದು ಅನುಮಾನದಿಂದನೋ ಅಥವಾ ಭಯದಿಂದನೋ ಅಲ್ಲ. ನಿನ್ನ ಸೋಲನ್ನ ನೋಡಿ ಚಪ್ಪಾಳೆ ಹೊಡೆಯೋದಕ್ಕೆ ಅಂತ ಅವಕಾಶ ಕಳ್ಕೊಡಕ್ಕೆ ನಾನ್ ರೆಡಿ ಇಲ್ಲ ಅಮ್ಮ. ನೀವು ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಗೊತ್ತಿಲ್ಲಪ್ಪ, ಈಗ ನಾನು ಮಾತಾಡದೆ ಇದ್ರೆ ಆಪರೇಷನ್ ಮುಗಿಯೋದು ತುಂಬಾ ಹೊತ್ತಾಗುತ್ತೆ ಅಲ್ವಾ? ಆಮೇಲೆ ನಾನು ಮಾತಾಡ್ಲಿಲ್ಲ ಅಂತ ಅವರು ಇರೋ ಬರೋರ್ಗೆಲ್ಲ ಫೋನ್ ಮಾಡಿ ವಿಚಾರಿಸಕ್ ಶುರು ಮಾಡ್ಬಿಡ್ತಾರೆ. ಒಂದ್ಸಲ ಮಾತಾಡ್ಬಿಡ್ತೀನಪ್ಪ. ಸರಿ ಅಮ್ಮ, ಮಾತಾಡ್ಕೊಂಬನ್ನಿ, ಕಾಯ್ತಾ ಇರ್ತೀನಿ. ಹೇಳ್ರಿ. ಬರೀ ನೀನು ಆಸ್ಪತ್ರೆಗೆ ಬಂದಿದ್ಯಾ? ಅಯ್ಯೋ, ನಾನ್ ಯಾಕ್ರಿ ಆಸ್ಪತ್ರೆಗೆ ಬರ್ಲಿ? ನಾನು ಒಬ್ಳೇ ಆಸ್ಪತ್ರೆಗೆ ಬರೋದು ನನಗೇನಾಗಿದೆ? ನಿನಗೇನೋ ಆಗಾಗ ಬೇಡ ಮರಗಿತ್ತಿ, ನಾನು ಇಲ್ಲೇ ಆಸ್ಪತ್ರೆಗೆ ಬಂದಿದ್ದೆ. ನಿನ್ನ ನಾನು ನೋಡ್ದಂಗಾಯ್ತು, ಕರಿಯಕ್ಕೂ ಕರೆದೆ, ನಿನ ಕೇಳಿಸ್ಲಿಲ್ಲ ಅನ್ಸತ್ತೆ. ಯಾವ್ದಕ್ಕೂ ಒಂದ್ಸಲ ನೀನೇ ಇರ್ಬೋದು ಅಂತ ಫೋನ್ ಮಾಡಿದೆ. ಅಯ್ಯೋ, ನೀವು ಯಾಕ್ರಿ ಆಸ್ಪತ್ರೆಲಿ ಇದ್ದೀರಾ? ನಿಮ್ಗೇನಾಯ್ತು? ನನಗೇನೋ ಆಗಿಲ್ಲ ಪರಿ, ನನ್ನ ಫ್ರೆಂಡ್ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ, ಅವ್ರು ಹುಷಾರಾಗಿದ್ದಾರೆ ತಾನೇ? ಹಾ ಹಾ, ಪರವಾಗಿಲ್ಲ, ಹುಷಾರಾಗೇ ಇದ್ದಾರೆ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾರೆ. ಒಳ್ಳೇದು, ನಿಮ್ಗೆ ಮೂರು ಹೊತ್ತು ನಂದಿ ಯೋಚನೆ, ಅದಕ್ಕೆ ಎಲ್ಲರೂ ನನ್ನ ಥರನೇ ಕಾಣಿಸ್ತಿರ್ತಾರೆ. ನೋಡಿ, ನೀವೇನು ಯೋಚನೆ ಮಾಡಿಬಿಡಿ, ಹುಷಾರಾಗಿ ಮನೆಗೆ ಹೋಗಿ. ಆಯ್ತು, ನಾನು ಹೋಗ್ತೀನಿ, ನೀನ್ ಬರೋದು ಎಷ್ಟೊತ್ತಾಗತ್ತೆ? ನಾನ ಬೇಗ ಬಂದ್ಬಿಡ್ತೀನಿ, ನೀವು ಮನೆಗೆ ಹೋಗಿರಿ. ಸರಿ, ಹಾಗಾದ್ರೆ ಹುಷಾರು. ಕೊನೆಗೂ ನನ್ನ ಯಾಮರ್ಸಿ ಮನೆಗೆ ಬಂದು ಸೇರ್ಕೊಂಡೆ ಬಿಟ್ಟೆ ಅಲ್ವಾ?
ಯಾವ ಮುಖ ಇಟ್ಕೊಂಡು ಬಂದ್ಯೋ ದರಿದ್ರದವನೇ. ಎಲ್ಲ ಸೇರ್ಕೊಂಡು ಮೊದ್ಲೇ ಪ್ಲಾನ್ ಮಾಡಿದೀರಂತ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಾನು ಇದ್ದಿದ್ರೆ ಇದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ ಹೇಳಿ ನನಗೆ ನಿದ್ದೆ ಬರೋ ಹಾಗೆ ಮಾಡಿದ್ರಿ. ಇಷ್ಟೆಲ್ಲ ಬ್ರಿಲಿಯಂಟ್ ಆಗಿ ತಲೆ ಉಪಯೋಗ್ಸಕ್ ನಿಮಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದ್ರ ಹಿಂದೆ ಬೇರೆ ಮಾಸ್ಟರ್ ಮೈಂಡ್ ಇದೆ, ಖಂಡಿತ ಇದೆ. ಇವತ್ತಲ್ಲಿ ಏನು ಆಗೇ ಇಲ್ಲ, ಎಲ್ಲ ಬೇಕಾದಾಗೆ ಆಗಿದೆ ಅನ್ನೋ ತರ ಆರಾಮಾಗಿದ್ದು ಬಿಕಾರಿ ಅಮೂಲ್ಯ ಮಾತ್ರ. ಹಿಂದೆನೂ ಅವಳೇ ಇರ್ತಾಳೆ, ಇನ್ನೂ ಸೊಸೆಯಾಗಿ ಬಂದೇ ಇಲ್ಲ, ಅಷ್ಟು ಬೇಗ ಇಷ್ಟು ಆಟ ಆಡ್ತಾ ಇದ್ದಾಳೆ. ಇನ್ನೇನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ಅವಳೆ ಅತ್ತೆ ಆಗಿ ನನ್ನನ್ನು ಆಟ ಆಡಿಸ್ತಾಳೆ. ನನ್ನ ಎಲ್ಲ ಸಮಸ್ಯೆಗಳಿಗೂ ಮೇನ್ ರೀಸನ್ ಅವಳೆ. ಸುವಾಸಿನಿ, ಸುವಾಸಿನಿ, ಏನ್ ವಿಷಯ? ಇದೊಳ್ಳೆ ಕಥೆ ಆಯ್ತಲ್ಲ, ಎಲ್ರು ಆಚೆ ಧ್ರುವಂಗೆ ಆರ್ತಿ ಮಾಡಿ ವೆಲ್ಕಮ್ ಮಾಡಕ್ಕೆ ತಯಾರಿ ಮಾಡ್ತಾ ಇದ್ರೆ ನೀನ್ ಒಳ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ನೀನು ಆಚೆ ಬಂದು ಎಲ್ಲರ ಜೊತೆ ಸೇರಿ ಅವನಿಗೆ ವೆಲ್ಕಮ್ ಮಾಡು. ನಂಗ್ ಸ್ವಲ್ಪ ತಲೆನೋವ್ತಾ ಇದೆ, ಬರ್ತೀನಿ ಇರಿ. ಇದು ಸ್ವಾಭಾವಿಕನೇ, ಬರೀ ತಲೆ ಅಲ್ಲ ನಿನ್ ಮೈಯೆಲ್ಲ ಉರಿತಾ ಇರುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ. ನೀನು ನಿನ್ ಕೆಟ್ಟ ಬುದ್ಧಿ ಬಿಡದೆ ಇದ್ರೆ ಹೀಗೆ ಒದ್ದಾಡ್ತಾ ಇರ್ಬೇಕಾಗತ್ತೆ ಸುವಾಸಿನಿ. ಕೆಟ್ಟ ಕೆಲಸ ಮಾಡೋರು ಅದ್ರ ಸಾಕ್ಷಿನ ಅಳ್ಸಾಕಿ ತಮಗೇನು ಸಮಸ್ಯೆ ಆಗಿಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕಲಿಯುಗದಲ್ಲಿ ಕರ್ಮ ಅನ್ನೋದು ಇನ್ಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಕಾಲ ಅನ್ನೋದು ಕೇಳೋದಕ್ಕೆ ತುಂಬಾ ಸಿಂಪಲ್ ಪದ, ಆದ್ರೆ ಆ ಕಾಲದ ಶಕ್ತಿ ನಮ್ಮ ಕಲ್ಪನೆಗೂ ಮೀರಿದ್ದು. ನೀನ್ ಮಾಡಿದ ತಪ್ಪಿಗೆ ಕಾಲನೇ ಶಿಕ್ಷೆ ಕೊಡುತ್ತೆ. ಅಷ್ಟೇ ಅಲ್ಲ, ಕಾಲಕ್ಕೆ ಹಿಂದಾಗಿರೋದನ್ನ ಸರಿಪಡಿಸೋ ಶಕ್ತಿ ಕೂಡ ಇದೆ. ತಪ್ಪು ಮಾಡಿರೋರು ತಾವು ಮಾಡಿರೋ ತಪ್ಪನ್ನ ಅರ್ಥ ಮಾಡಿಕೊಂಡು ತಿದ್ಕೊಂಡ್ರೆ ಅವ್ರಿಗೆ ಮುಂದೆ ಸಿಗೋ ಶಿಕ್ಷೆ ಪೂರ್ತಿ ಮನ್ನಾ ಆಗದೆ ಇದ್ರೂ ಕಡಿಮೆ ಅಂತೂ ಆಗುತ್ತೆ. ದೊಡ್ಡ ದಂಡ ತೆರಬಾರ್ದು ಅಂತಿದ್ರೆ ಇನ್ಮೇಲಾದ್ರೂ ಒಳ್ಳೊಳ್ಳಾಗಕ್ಕೆ ಪ್ರಯತ್ನ ಪಡಿಸುವ ಆಸನೆ. ತಪ್ಪಮೇಲೆ ತಪ್ಪೇ ಮಾಡ್ತಾ ಇದ್ರೆ ಪರಿಣಾಮ ಊಹಿಸೋಕ್ಕೂ ಆಗಲ್ಲ, ಅಷ್ಟು ಘೋರವಾಗಿರುತ್ತೆ. ನೆನ್ಬಿಡ್ಕೋ. ಇಬ್ರು ಸೇರಿ ಆರತಿ ಮಾಡಿ. ಈಗ ನಿನ್ ಬಲಗಾಲಿಟ್ಟೆ ಒಳಗಡೆ ಬರ್ಬೇಕು. ಹೂಕಣಪ್ಪ, ನಿನ್ನ ಮನೆ ತುಂಬಿಸ್ಕೊಳ್ತಾ ಇದೀವಲ್ಲ, ಬಲಗಾಲೇ ಇಡಬೇಕು. ಇಡು ಇಡು. ಇನ್ಮೇಲೆ ಯಾವುದೇ ಸಂದರ್ಭ ಬಂದ್ರು ನಿಮ್ಮಲ್ಲಿ ಯಾರು ಈ ಮನೆಯಿಂದ ಆಚೆ ಹೋಗ್ಬಾರ್ದು. ಇನ್ ಮುಂದೆ ಯಾವತ್ತೂ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಹೌದಣ, ಯಾವತ್ತೂ ತಪ್ಪು ಮಾಡಲ್ಲ.
ಈಗ ಯಾರು ನಮ್ಮನ್ನು ನೋಡೋದಿಲ್ಲ. ಈಗ ಯಾರು ನಮ್ಮನ್ನು ಅದು ನೀನ ದುಪ್ಪಟ್ಟ ಹಿಡ್ಕೊಂಡಾಗೆಲ್ಲ ನೀನ್ ನನಗೆ ಫಸ್ಟ್ ಟೈಮ್ ಲವ್ ಯು ಅಂತ ಹೇಳಿದ್ ನೆನಪಾಗತ್ತೆ. ಆ ದಿನ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್. ನಾನು ಆ ಕ್ಷಣಕ್ಕೋಸ್ಕರ ತುಂಬಾ ದಿನದಿಂದ ವೇಟ್ ಮಾಡಿದ್ದೆ ಗೊತ್ತಾ. ಈಗ ನೀನ್ ಅದೇ ತರ ಮಾಡಿದ್ರೆ ಆ ದಿನ ನೆನಪಾಗಿ ನನ್ ಮೈ ಮರ್ತ್ಬಿಡ. ಏನಿದು ನೀನ್ ಯಾವಾಗ್ಲೂ ನನ್ನ ತುಂಬಾ ಅನ್ರೊಮ್ಯಾಂಟಿಕ್ ರೊಬೋಟ್ ಅಂತೆಲ್ಲ ಅಣಗಿಸ್ತಿರ್ತೀಯಲ್ಲ, ಅದಕ್ಕೆ ನಾನ್ ಆ ತರ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇದನ್ನ ತಗೊಂಡ್ ಬಂದೆ. ಇದನ್ನ ನಾನೇ ಖುದ್ದಾಗಿ ಮಾಡ್ಕೊಂಡ್ ಬಂದೆ. ಇದನ್ನ ನಿನ್ಗೆ ಆಫೀಸಲ್ಲಿ ಕೊಡ್ಬೇಕು ಅಂತ ಅನ್ಕೊಂಡೆ. ಹೇಗಿದ್ರು ಅದ್ ಮನೆಗೆ ಪೂಜೆ ಇದೆಯಲ್ಲ, ಅದಕ್ಕೆ ಇವತ್ತೇ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ. ನೀವ್ ಇದನ್ನೇ ಇಟ್ಕೋ. ಇವತ್ತೇ ಕೊಟ್ಟು ಅಕ್ಕೆ ನೀವೇನಂದ್ರೆ ಇನ್ನೊಂದ್ಸತಿ ಹೇಳಿ. ಹಲೋ ಮಿಸ್ಟರ್ ವೇದಾಂತ್ ಪ್ರತಿಷ್ಠ, ನೀನೇನಂದೆ? ನೀನೇ ಹೋಗಿ ನನ್ಗೋಸ್ಕರ ಸೀರೆ ತಗೊಂಡ್ ಬಂದ್ಯಾ? ಅದು ಅಲ್ದೆ ಅದಕ್ಕೆ ಹೆಲ್ಪ್ ತಗೊಂಡು ಬ್ಲೌಸ್ ಕೂಡ ರೆಡಿ ಮಾಡ್ಸ್ಕೊಂಡ್ ತಂದ್ಯಾ? ರೋಬೋಟ್ ಅಲ್ಲ ಅಂತ ಪ್ರೂವ್ ಮಾಡಕ್ಕೆ ಟ್ರೈ ಮಾಡಿ ಓವರ್ ಬಿಲ್ಡಪ್ ತಗೊಂಡೆ ಅಲ್ವಾ? ಅಯ್ಯೋ ಇವಳು ಹೇಳಿದ್ಲು, ನನ್ ಬಾಯ್ ಬಿಟ್ರೆ ಎರಡು ಕಿವಿಲಿ ಇನ್ನೆರಡು ತೂತಾಗುತ್ತೆ ಅಂತ ಎಸ್ಕೇಪ್ ಆದ್ರು. ಅಮ್ಮ ನಿಜವಾಗ್ ನಿಮಗೊಂದು ಥ್ಯಾಂಕ್ಸ್ ಹೇಳ್ಬೇಕು, ಧ್ರುವ ವಾಪಸ್ ಬರೋದಕ್ಕೆ ನೀವು ಒಂದ್ ಕಾರಣ. 6 ಇಯರ್ಸ್ ಅವ್ನು ಈ ಮನೇಲಿ ಇಲ್ಲದೆ ಇರೋದಕ್ಕೆ ಏನೋ ಒಂದು ಮಿಸ್ಸಿಂಗ್ ಫೀಲ್ ಅನಿಸ್ತಾ ಇತ್ತು, ಬಟ್ ಇವಾಗ ಕಂಪ್ಲೀಟ್ ಅಂತ ಫೀಲ್ ಅನಿಸ್ತಾ ಇದೆ. ಅಮೂಲ್ಯನು ಈ ಒಂದು ಸರ್ಕಸ್ ಅಲ್ಲಿ ಭಾಗಿಯಾಗಿದ್ಲು. ಅವಳ ಮನೆಗೆ ಬರೋಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಒಳ್ಳೇದಾಗ್ತಿದೆ, ಇನ್ನು ಅವಳ ಮನೆಗೆ ಬಂದ್ರೆ ಡೈಲಿ ಮಾರಿ ಹಬ್ಬಾನೆ. ಪೂಜೆ ಇಟ್ಕೋಬೇಕು ಅನ್ಕೊಂಡಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ ಮದರ್ ಇಂಡಿಯಾ, ಅಮ್ಮಗೆ ಕೊಡೋಕೆ ಏನೋ ಒಂದು ಸರ್ಪ್ರೈಸ್ ರೆಡಿ ಮಾಡಿ ಇಟ್ಕೊಂಡಿದೀವಿ.
ಸರ್ಪ್ರೈಸಾ? ಏನ್ ಪ್ಲಾನ್ ಮಾಡಿದಾರೆ ನಿಮ್ಮ ಅಜ್ಜಿ? ಸರ್ಪ್ರೈಸ್ ಅಂತ ಹೇಳಿ ಅದನ್ನ ಮುಂಚೆನೆ ಹೇಳ್ಬಿಟ್ರೆ ಅದನ್ನ ಸರ್ಪ್ರೈಸ್ ಅಂತ ಕರೀತಾರ? ಸ್ವಲ್ಪ ವೇಟ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಅಸಲಿ ಆಟ ಇವಾಗ ಶುರು ಆಗುತ್ತೆ ಸುಹಾಸಿನಿ. ಕುಣಸೋಳ್ ಬರ್ತಿದ್ದಾಳೆ, ಕುಣಿಯೋಕ್ ರೆಡಿ ಆಗಿರೋ. ಅಂಜು, ಅದಕ್ಕೆ ಫೋನ್ ಹೊಡ್ಕೋತಾ ಇದೆ ಯಾರಾದ್ರೂ ಬರ್ ನೋಡ್ರಮ್ಮ. ಹಾ ಬಂದೆ ಮಾ. ಹಲೋ, ಯಾರು? ಹಲೋ ಅಮ್ಮ, ಎಲ್ಲಿದ್ದೀರ ನೀವು? ಅಮ್ಮನ? ನಮ್ಮ ಅಮ್ಮಂಗೆ ಯಾರು ಗಂಡ್ ಮಕ್ಳಿಲ್ಲ. ಇರೋದೇ ನಾಲ್ಕು ಜನ ಹೆಣ್ಮಕ್ಳು, ಅದ್ರಲ್ಲಿ ನಾನು ಮೂರ್ನವಳು ಮಾತಾಡ್ತಿರೋದು. ನಿಮ್ಗೆ ಯಾರು ಬೇಕು? ಓ ನೀನಾ, ಅಮ್ಮಂಗ್ ಫೋನ್ ಕೊಡು. ಅದೆಲ್ಲ ಕೊಡಕ್ಕಾಗಲ್ಲ. ಏನ್ ವಿಷಯ ನನ್ನ ಹತ್ರ ಹೇಳು. ನಿನ್ನ ಹತ್ರ ಟೈಮ್ ವೇಸ್ಟ್ ಮಾಡಷ್ಟು ಫ್ರೀ ಟೈಮ್ ನನ್ನ ಹತ್ರ ಇಲ್ಲ. ಮೊದ್ಲು ಅಮ್ಮಂಗ್ ಫೋನ್ ಕೊಡು. ತಗೊಳಪ್ಪ ಅನ್ಕೊಂಡಿದ್ದೆ, ಹಾಗೆ ಆಯ್ತು. ಏನು, ಏನ್ ನೀನ್ ಅನ್ಕೊಂಡಿದ್ದು? ಇಲ್ಲಿಂದ ಅಲ್ಲಿ ಹೋದ ತಕ್ಷಣ ಪೂರ್ತಿ ಚೇಂಜ್ ಆಗ್ಬಿಟ್ಟಿದ್ಯಾ ಅಲ್ವಾ? ಇಲ್ಲಿ ರಾಜಣ್ಣ ಆಗಿದ್ದವನು, ಅಲ್ಲಿ ಧ್ರುವ ವಸಿಷ್ಠ ಆಗಿದ್ಯಾ? ಇಲ್ಲ ಅದಿತಿ, ನಾನು ಹಾಗೆಲ್ಲ ಬದ್ಲಾಗಲ್ಲ. ಯಾವಾಗ್ಲೂ ಒಂದೇ ತರ ಇರ್ತೀನಿ. ಇಲ್ಲಿ ಸತ್ಯನ ಪೂಜೆ ಇದೆ, ನಿನ್ನೆಲ್ಲ ಕರೆದಿದ್ದಂತಲ್ಲ. ಇನ್ನೂ ಅಪ್ಪ ಅಮ್ಮ ಬಂದಿರ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಬೇಗ ಬನ್ನಿ ಅಂತ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಫೋನ್ ಕೊಡು. ಇದನ್ನ ಮೊದ್ಲೇ ಹೇಳಿದ್ರೆ ಇದೆಲ್ಲ ಇರ್ತಿತ್ತ? ಇರುವ ನಿಮಿಷ. ರಾಜ ಅಮ್ಮ, ಇಲ್ಲಿ ವೇದಾಂತ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಎಲ್ರು ಬನ್ನಿ, ಆದಷ್ಟು ಬೇಗ ಬನ್ನಿ. ಅಯ್ಯೋ ಹೌದಾ? ಯಾಕಮ್ಮ, ಏನೋ ಸಮಸ್ಯೆ ಇರೋ ತರ ಇದೆ? ಅದೇನೋ ಗೊತ್ತಿಲ್ಲಪ್ಪ, ಇವತ್ತಂತೂ ತುಂಬಾನೇ ಸುಸ್ತಾಗ್ತಾ ಇದೆ, ಹೆಜ್ಜೆ ಇಡಕ್ಕೂ ಕಷ್ಟ ಆಗ್ತಾ ಇದೆ. ನಾನು ಇವತ್ತು ಬರಕ್ಕಾಗಲ್ಲ ಕಣೋ, ಬೇಜಾರು ಮಾಡ್ಕೋಬಿಡಕ್ಕಂದ. ನೀವೇನೇ ಕಾರಣ ಕೊಟ್ಟರು, ನಾನು ಸೊಲ್ಯೂಷನ್ ಹುಡುಕ್ತಾ ಇದೆ. ಯಾಕಂದ್ರೆ ನೀವು ಇಲ್ಲಿಗೆ ಬಂದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಆದ್ರೆ ನೀವು ಸುಸ್ತು ಅಂತಿದ್ದೀರಾ, ಅದನ್ನ ಬೇರೆಯವ್ರು ಬಂದು ಸರಿ ಮಾಡೋದಕ್ಕಂತೂ ಆಗಲ್ಲ. ನೀವೇ ರೆಸ್ಟ್ ಮಾಡಬೇಕು. ಹೌದಪ್ಪ. ಸರಿ ಅಮ್ಮ, ಆದ್ರೆ ನಾಳೆ ನಾಳಿದ್ದು ನಾನೇ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತೇನೆ. ಆಯ್ತು ಕಣಪ್ಪ, ಹಾಗೆ ಆಗ್ಲಿ. ಅಮ್ಮ ಕಾಲ್ ಕಟ್ ಮಾಡ್ಬೇಡ, ಕೊಡು. ಇಲ್ಲ, ಕಟ್ ಮಾಡಿಲ್ಲ. ಏನ್ ಹೇಳು? ಏನು, ಸೆಲೆಬ್ರೇಷನ್ ತುಂಬಾ ಜೋರಾ? ಹ್ಮ್ ತುಂಬಾನೇ. ನಾ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಯಾವಾಗ್ಲೂ ನಾನೇ ಕನ್ಸ್ ಕಾಣೋದಾಯ್ತು. ಥು, ಕರ್ಮ ಕರ್ಮ.